ಇವತ್ತು ಸರ್ಕಾರ ಯಾವ ಕಾರಣದಲ್ಲೂ ರಾಜಕಾಲುವೆಗಳಿಗೆ ಏನೇ ಅಡಚಣೆಗಳಿದ್ರೂ ನೀರು ಹರಿಯಲಿಕ್ಕೆ ಅಡಚಣೆ ಇದ್ರೆ ಸಂಪೂರ್ಣವಾಗಿ ತೆರವುಗೊಳಿಸುವಂಥದ್ದು ಅಥವಾ ಆಲ್ಟರ್ನೇಟಿವ್ ಮಾಡಲಿಕ್ಕೆ ಎರಡೂ ಕ್ರಮವನ್ನು ವಹಿಸ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದೀವಿ. ಇವತ್ತು ಯಾರ ಮೇಲೂ ನಾವೇನು ಕೋಪ ತೀರಿಸ್ಕೊಳ್ಳೋಕೆ ನಿಂತಿಲ್ಲ, ಯಾರ ಮೇಲೂ ದ್ವೇಷಕ್ಕಲ್ಲ. ಒಟ್ಟು ನೀರು ಹರಿಲಿಕ್ಕೆ ಯಾವ ಅಡೆತಡೆ ಇರಬಾರ್ದು, ನೀರು ಸರಗವಾಗಿ ಹರಿದು ಹೋಗಬೇಕು, ಕೆರೆಗಳಿಗೆ ಸೇರಬೇಕು, ಕೆರೆಗಳಲ್ಲೂ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ತಂದು ಒಟ್ಟಾರೆ ವೈಜ್ಞಾನಿಕವಾಗಿ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ನಾವು ಕಾರ್ಯರೂಪಕ್ಕೆ ತಂದು ಎಲ್ಲರಿಗೂ ತೋರಿಸುವಂಥದ್ದಾಗುತ್ತೆ. ಇವತ್ತು ಹೈದರಾಬಾದಲ್ಲಿರುವಂಥ ಹುಸೇನ್ ಸಾಗರ ಅಲ್ಲಿ ಇವೆಲ್ಲ ಏನು ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೋಸ್ಕರ ಬಿಲ್ಡ್ ಮಾಡಿರುವಂಥದ್ದು. ಇದೇ ರೀತಿ ನಮ್ಮಲ್ಲೂ ಮಾಡಿದ್ದೀವಿ, ಆದರೆ ಅವು ಯಾವ ಇನ್ಆಪರೇಟಿಂಗ್, ನಮ್ಮ ಹಿಂದಿನವರು ಆಪರೇಟಿಂಗ್ ಸಿಸ್ಟಮ್ ಇಟ್ಕೊಳ್ಳಿಲ್ಲ. ಅವ್ರಿಗೆ ಕೆಲವರು ಅಂಧರ ಆಗಿಬಿಟ್ಟಿದ್ದಾರೆ, ಕಿವುಡ್ರ ಆಗಿಬಿಟ್ಟಿರ್ತಾರೆ. ಅವ್ರಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಿಸಲ್ಲ, ಮೇಲಿಂದು ಓಡಲ್ಲ. ಹಾಗಾಗಿ ಇವತ್ತು ತೆರವುಗೊಳಿಸಿರೋದು ಕಣ್ಣು ಮುಂದೆ ತೆರವುಗೊಳ್ಳುವಂಥದ್ದಾಗ್ತಿದೆ, ಕೆಲಸ ಆಗ್ತಿದೆ. ಅವ್ರು ಏನು ಮಾಡಲಿಕ್ಕಾಗಲಿಲ್ಲೋ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅವ್ರು ಏನೂ ಮಾಡಲಿಕ್ಕೆ ಆಗಲಿಲ್ಲ. ಒಂದು ವಾಟರ್ ಮ್ಯಾನೇಜ್ಮೆಂಟು ನದಿಗಳು ಕೆರೆಗಳಿಗೆ ವಾಟರ್ ಮ್ಯಾನೇಜ್ಮೆಂಟು ಸ್ಲೂಸ್ ಗೇಟನ್ನು ಹಾಕಬೇಕಿತ್ತು. ಸ್ಲೂಸ್ ಗೇಟನ್ನು ಹಾಕೋಕ್ಕೆ ಗೊತ್ತಿಲ್ಲ, ವಾಟರ್ ಮ್ಯಾನೇಜ್ಮೆಂಟ್ ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಸುಮ್ಮನೆ ಮಾತಾಡ್ತಿದ್ದಾರೆ. ಅವ್ರು ಮಾತಾಡೋದನ್ನು ಇವನ್ನ ಅವರ ತಪ್ಪುಗಳನ್ನು ಮುಚ್ಚಿ ಹಾಕೊಳ್ಳೋಂಥ ಪ್ರಯತ್ನವನ್ನು ಬಿಟ್ಟು ಸತ್ಯವನ್ನು ಒಪ್ಪಿ ನಾವು ಪರಿಹಾರ ಕಂಡುಹಿಡಲಿಕ್ಕೆ ಬರೀ ರಾಜಕೀಯ ಮಾಡೋದು ಬೇಡ, ರಾಜಕೀಯ ಮಾಡೋದು ಬೇಡ. ನಮ್ಮ ನಗರ ನಮ್ಮ ಅಭಿಮಾನ, ನಮ್ಮ ಬೆಂಗಳೂರು ನಮ್ಮ ಅಭಿಮಾನ. ಹಾಗಾಗಿ ಕಾಪಾಡ್ಕೊಳ್ಳೋಂಥ ಎಲ್ಲ ಕೆಲಸ ಮಾಡೋಣ.